ನಮಸ್ಕಾರ, ರಸಪಕ್ಕ ಬಯಾನು ಚಾನೆಲ್ಗೆ ಸ್ವಾಗತ. ಶಿವರಾತ್ರಿ ಹಬ್ಬಕ್ಕೆ ರಾಯಚೂರು ಭಾಗದ ಕಡೆ ಮಾಡೋ ವಿಶೇಷ ಗೋಧಿ ಹಿಟ್ಟಿನ ಗಾರ್ಗಿ ಮಾಡೋದು ಹೇಗೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಗಾರ್ಗಿ ಮಾಡೋದಕ್ಕೆ 3 ಕಪ್ಪು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನಿವತ್ತು ಆಶೀರ್ವಾದ್ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಅಳತೆ ಮಾಡಬೇಕಾದ್ರೆ ತುಂಬ ಒತ್ತಿ ಒತ್ತಿ ತಗೋಬಿಡಿ. ನೋಡಿ, ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಹಗುರವಾಗಿ ಈ ಥರ ತುಂಬ್ಕೋಬೇಕು. ಗೋಧಿ ಹಿಟ್ಟು ಜಾಸ್ತಿ ಆದ್ರೇನು ಗಾರ್ಗಿ ಗಟ್ಟಿ ಆಗುತ್ತೆ. ಹಾಗೆ 2 ಕಪ್ಪು ಬೆಲ್ಲ, 1 ಕಪ್ಪು ನೀರು, 1 ಟೀಸ್ಪೂನ್ ಸೋಂಪು, ಸ್ವಲ್ಪ ಒಣ ಶುಂಠಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಗಾರ್ಗಿಗೆ ಹಚ್ಚೋದಿಕ್ಕೆ ಒಂದ್ ಸ್ವಲ್ಪ ಗಸಗಸೆ. ಬೆಲ್ಲನ ಕರಗಿಸ್ಕೊಂಡ್ಬಿಡೋಣ. ಮೊದಲು 2 ಕಪ್ ಬೆಲ್ಲಕ್ಕೆ ನಾನು 1 ಕಪ್ ನೀರು ಹಾಕ್ತಾ ಇದ್ದೀನಿ. ಯಾವುದೇ ಕಪ್ ಅಳತೆ ಬಳಸ್ಬೋದು ನೀವು. ಅದೇ ಕಪ್ನಿಂದನೇ ಎಲ್ಲ ಸಾಮಗ್ರಿಗಳನ್ನ ಅಳತೆ ಮಾಡ್ಕೊಳ್ಳಿ. 3 ಕಪ್ ಹಿಟ್ಟು, 2 ಕಪ್ ಬೆಲ್ಲ, 1 ಕಪ್ ನೀರು, 1 ಟೀಸ್ಪೂನ್ ಶುಂಠಿನ ಕುಟ್ಟಿ ಹಾಕ್ತಾ ಇದ್ದೀನಿ. ಬೆಲ್ಲ ಕರಗಿದ್ರೆ ಸಾಕು, ಇವಾಗ ಪಾಕ ಆಗಬಾರ್ದು. ನೋಡಿ, ಬೆಲ್ಲ ಕರಗಿದೆ. ಒಲೆ ಆಫ್ ಮಾಡಿಕೊಂಡು ಸೋಸ್ಕೊಂಡ್ಬಿಡೋಣ. ಬೆಲ್ಲದಲ್ಲಿ ಕಸರಿರೋದ್ರಿಂದ ಬೆಲ್ಲನ ಕರಗಿಸಿ ಸೋಸ್ಕೊತಾ ಇದ್ದೀನಿ. ಒಂದೇ ಕುದಿ ಬರೋವರೆಗೂ ಕಾಯಿಸ್ಕೋಬೇಕು. ಇವಾಗ ಒಂದು ಕುದಿ ಬಂದ ತಕ್ಷಣ ಒಲೆ ಆಫ್ ಮಾಡಿ ಹಿಟ್ಟನ್ನ ಕಲಸಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಒಂದು ಕುದಿ ಬಂದಿದೆ. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತಾ ಕಲಸ್ಕೊಂಬಿಡೋಣ. ಹಿಟ್ಟು ಹಾಕೋದಕ್ಕಿಂತ ಮೊದಲು 1 ಚಮಚೆ ತುಪ್ಪ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಘಮ ಕೊಡುತ್ತೆ. ನಾವಿವತ್ತು ಹಾಕೋದನ್ನ ಮರೆತೋಗ್ಬಿಟ್ಟಿದ್ದೀವಿ. ನೋಡಿ, ಒಲೆ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಹಿಟ್ಟು ಹಾಕ್ತಾ ಕಲಸ್ಕೊತ ಹೋಗೋಣ. ಸಾಫ್ಟ್ ಚಪಾತಿ ಹಿಟ್ಟನ್ನ ಅದಕ್ಕೆ ನೀವು ಹಿಟ್ಟನ್ನ ಕಲಸ್ಕೋಬೇಕು. ಇವಾಗ ಸೋಂಪು ಹಾಕ್ಕೊಂಬಿಡೋಣ. ಸೋಂಪು ಹಾಕಿ ಚೆನ್ನಾಗಿ ಕಲಸ್ಕೊಂಬಿಡೋಣ. ಇನ್ನೂ ಒಂದು ಸ್ವಲ್ಪ ಹಿಟ್ಟು ಹಿಡಿಯುತ್ತೆ. ನೋಡಿ, ಸ್ವಲ್ಪ ಮೆತ್ತಗನ್ನಿಸ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಡೋಣ. ಹಿಟ್ಟು ಗಟ್ಟಿಯಾದ್ರೇನು ಗಾರ್ಗಿ ಗಟ್ಟಿಯಾಗುತ್ತೆ. ತುಂಬ ಮೆತ್ತಗೂ ಇರಬಾರ್ದು, ಗಟ್ಟಿಯಾಗಿ ಇರಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಹಿಟ್ಟನ್ನ ಕಲಸ್ಕೋಬೇಕು. ನೋಡಿ, ನನಗೆ ಇಷ್ಟೇ ಹಿಟ್ಟು ಹಿಡಿತಾ ಇದೆ ಅನಿಸುತ್ತೆ ಇವತ್ತು. ನೋಡಿ, ಒಂದು ಸ್ವಲ್ಪ ಹಿಟ್ಟು ಉಳಿದಿದೆ. ಸಾಕು, ಇವಾಗ ಇಷ್ಟು ಸಾಕು. ಇಷ್ಟು ಮೆತ್ತಗಾಗ್ಬಿಟ್ರೆ ಸಾಕು. ಒಂದು ಪ್ಲೇಟ್ ಮುಚ್ಚಿ ಹಿಟ್ಟನ್ನ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡೋಣ. ಹಿಟ್ಟು ನೆನೆದ್ರೆ ಗಾರ್ಗಿ ಸಾಫ್ಟಾಗಿ ಬರುತ್ತೆ. ಒಂದು 15 ನಿಮಿಷ ಆಗಿದೆ. ಇವಾಗ ಹಿಟ್ಟನ್ನ ಕಲಸ್ಕೊಂಬಿಡೋಣ. ಹಿಟ್ಟು ಇನ್ನೂ ಒಂದು ಸ್ವಲ್ಪ ಬಿಸಿಯಾಗೇ ಇದೆ. ಚೆನ್ನಾಗಿ ಕಲಸ್ಕೊಂಬಿಡೋಣ. ಹಿಟ್ಟು ಒಂದು ಸ್ವಲ್ಪ ಆರಿದ್ಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಂಬಿಡೋಣ. ನೋಡಿ, ಈ ಹದಕ್ಕೆ ನೀವು ಹಿಟ್ಟನ್ನ ಕಲಸ್ಕೋಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ಈ ಹದಕ್ಕೆ ಇರಬೇಕು ಹಿಟ್ಟು. ಇವಾಗ ಗಾರ್ಗೆನ ಮಾಡ್ಕೊಂಬಿಡೋಣ. ಬನ್ನಿ, ಹಿಟ್ಟಿಗೆ ಒಂದು ಸ್ವಲ್ಪ ಗಸಗಸೆ ಹಚ್ಚಿ ಹಿಟ್ಟನ್ನ ಲಟ್ಟಿಸ್ಕೊಂಬಿಡೋಣ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನ ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಡಿ. ಒಂದು ಸ್ವಲ್ಪ ದಪ್ಪ ಇದ್ರೇ ಗಾರ್ಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಗಾರ್ಗಿನ ಕಟ್ ಮಾಡ್ಕೋಬಹುದು. ನಾನಿವತ್ತು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಇರಬೇಕು. ತುಂಬ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ರೌಂಡ್ ಶೇಪ್ನಲ್ಲೂ ಕೂಡ ಗಾರ್ಗಿನ ಮಾಡ್ತಾ ಇದ್ದೀನಿ ನಾನಿವತ್ತು. ಉಳಿದಿರೋ ಹಿಟ್ಟಿನಿಂದ ಮತ್ತೆ ಗಾರ್ಗಿನ ಲಟ್ಟಿಸಿ ಮಾಡ್ಬೋದು. ಎಣ್ಣೆ ಕಾದಿದೆ. ಇವಾಗ ಗಾರ್ಗಿ ಕರ್ಕೊಂಬಿಡೋಣ. ತುಂಬ ಲೋ ಫ್ಲೇಮ್ ಇಟ್ಕೊಂಡು ಗಾರ್ಗಿನ ಕರಿಬಾರ್ದು. ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ನೀವು ಕರಿಬೇಕು. ತುಂಬ ನಿಧಾನಕ್ಕೆ ಕರೆದು ಬಿಟ್ಟರೆ ಆರಿದ್ಮೇಲೆ ಗಾರ್ಗಿ ಗಟ್ಟಿ ಆಗಿಬಿಡುತ್ತೆ. ಒಂದು ವಾರದವರೆಗೂ ಇದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣ ಮಾಡಬೇಕಾದ್ರೆ ಕಟ್ಕೊಂಡು ಹೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೇಗ ಕೆಡಲ್ಲ ಇದು. ತುಂಬ ಸಲ ಗಾರ್ಗಿ ಮಾಡಬೇಕಾದ್ರೆ ಗಟ್ಟಿ ಆಗುತ್ತೆ, ಕೆಲವು ಸಲ ಎಣ್ಣೆ ಹಿಡಿಯುತ್ತೆ. ಈ ಅಳತೆ ಪ್ರಕಾರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಡಬ್ಬೆ ಒಳಗಡೆ ಹಾಕಿ ಮುಚ್ಚಿಟ್ರೆ ಒಂದು ವಾರದವರೆಗೂ ಗಾರ್ಗಿ ತುಂಬ ಚೆನ್ನಾಗಿ ಮೆತ್ತಗೆ ಇರುತ್ತೆ. ಹೊರಗಡೆ ಸ್ಟೋರ್ ಮಾಡಬಾರ್ದು. ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ.
ಇದ್ರ ಜೊತೆ ತಿನ್ನೋದಿಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರೋ ಕಾಳು, ಹಾಗೆ ಎತ್ತಿತ್ತುಪ್ಪ, ತುಂಬಾ ರುಚಿಯಾಗಿರುತ್ತೆ. ನನ್ನ ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.